ದರ್ಶನ್ ಸ್ಯಾಂಡಲ್ವುಡ್ನಲ್ಲಿ ತನ್ನದೇ ಛಾಪು ಮೂಡಿಸಿರುವಂತಹ ಬಹುಬೇಡಿಕೆಯ ನಟನಾಗಿ ಬೆಳೆದು ನಿಂತರು. ಸ್ಕ್ರೀನ್ ಮೇಲೆ ಹೀರೋ ಆಗಿ ಆ್ಯಕ್ಟಿಂಗ್ ಮಾಡುವಂತಹ ದರ್ಶನ್ ನಿಜ ಜೀವನದಲ್ಲಿ ವಿಲನ್ ಆಗಿಬಿಟ್ಟಿದ್ದಾರೆ. ಅದರಲ್ಲೂ ಜೈಲಿಗೆ ಹೋದ್ಮೇಲೆ ಇದೀಗ ಪಾತಕಿಗಳ ಲೋಕದ ನಂಟು ಜಾಸ್ತಿಯಾಗಿದೆಯಾ ಅನ್ನುವಂತಹ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ದರ್ಶನ್ ಫೋಟೋ ರಿಲೀಸ್ ಆಗ್ತಾ ಇದ್ದಂತೆ ದರ್ಶನ್ ಯಾರ್ಯಾರ ಜೊತೆ ಲಿಂಕ್ ಇಟ್ಕೊಂಡಿದ್ದಾರೆ ಅನ್ನೋದು ಬಟಾ ಬಯಲಾಗಿದೆ. ರೌಡಿಗಳ ಪ್ರತಿಷ್ಠೆಗಾಗಿ ಬೆತ್ತಲಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗಿದೆಯಾ ಎಲ್ಲ ರೌಡಿಗಳ ಜೊತೆ ಲಿಂಕ್? ಸದ್ಯ ದರ್ಶನ್ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ವೈರಲ್ ಆಗಿರುವ ಫೋಟೋಗಳನ್ನ ನೋಡ್ತಿದ್ರೆ ದರ್ಶನ್ ಸಿನಿಮಾ ಇಂಡಸ್ಟ್ರಿಯ ಜೊತೆ ಜೊತೆಗೆ ದೊಡ್ಡ ದೊಡ್ಡ ರೌಡಿಗಳ ಜೊತೆಯೂ ಚೆನ್ನಾಗಿಯೇ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಿದೆ. ಆದ್ರೀಗ ರೌಡಿ ಜಗತ್ತಿನ ಸಂಘ ಮಾಡಿದ್ದೆ ದರ್ಶನ್ಗೆ ಮುಳುವಾಯ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಎಲ್ಲ ರೌಡಿಗಳ ಜೊತೆ ಚೆನ್ನಾಗಿ ಇರೋದಕ್ಕೆ ಹೋಗಿ ಈಗ ಫೋಟೋ ವೈರಲ್ ಮಾಡಿಸ್ಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರಲ್ಲೂ ಕೆಲ ದೊಡ್ಡ ದೊಡ್ಡ ರೌಡಿಗಳ ಜೊತೆ ಲಿಂಕ್ ಇಟ್ಕೊಂಡಿದ್ದ ಕಾಟಿ ಅವರ ವಿರೋಧಿಗಳ ಗುಂಪುಗಳ ಜೊತೆಯೂ ವ್ಯವಹಾರ ನಡೆಸ್ತಿದ್ದ, ಅಂದರೆ ದುಶ್ಮನಿ ಗುಂಪುಗಳ ಜೊತೆಯೂ ದರ್ಶನ್ ಚೆನ್ನಾಗಿದ್ದಿದ್ದೆ ಮೈನಸ್ ಆಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಈ ದರ್ಶನ್ ಯಾರ್ಯಾರ ಜೊತೆ ಲಿಂಕ್ ಇಟ್ಕೊಂಡಿದ್ದ ಅನ್ನೋದನ್ನ ಶಾರ್ಟ್ ಆಗಿ ನೋಡೋದಾದ್ರೆ, ಸೈಲೆಂಟ್ ಸುನಿಲ, ವಿಲ್ಸನ್ ಗಾರ್ಡನ್ ನಾಗ, ಸೈಕಲ್ ರವಿ, ಬೇಕರಿ ರಘು, ಕುಳ್ಳ ರಿಜ್ವಾನ್, ಲಿಂಗರಾಜಪುರಂ ಧರ್ಮ, ಜೆಸಿಬಿ ನಾರಾಯಣ, ಇಂತಹ ದೊಡ್ಡ ದೊಡ್ಡ ರೌಡಿಗಳ ಜೊತೆ ಲಿಂಕ್ ಇಟ್ಕೊಂಡಿದ್ದ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಸೈಕಲ್ ರವಿ ಹಾಗೂ ವಿಲ್ಸನ್ ಗಾರ್ಡನ್ ನಾಗ ಡೆಡ್ಲಿ ಅಪೋಸಿಟ್ಗಳು, ಒಂಥರ ಹಾವು ಮುಂಗುಸಿ ಇದ್ದಂತೆ. ಆದರೆ ದರ್ಶನ್ ಈ ಇಬ್ಬರ ಬಳಿಯೂ ವ್ಯವಹಾರ ಮಾಡ್ತಿದ್ದ, ಎರಡು ಗ್ಯಾಂಗ್ಗೂ ಸಾಥ್ ಕೊಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಬೇಕರಿ ರಘು ವರ್ಸಸ್ ರೌಡಿ ನಾಗ ದುಶ್ಮನಿ ರಿಲೀಸ್ ಆಯ್ತು ಫೋಟೋ. ಇನ್ನು ದರ್ಶನ್ ಫೋಟೋ ರಿಲೀಸ್ ಆಗೋದಕ್ಕೆ ಇನ್ನೊಂದು ಮೇನ್ ರೀಸನ್ ಇದೆ. ಅದೇನಂದ್ರೆ ಬೇಕರಿ ರಘು ಹಾಗೂ ವಿಲ್ಸನ್ ಗಾರ್ಡನ್ ನಾಗನ ನಡುವೆ ಇದ್ದ ವೈರತ್ವ. ಸೈಕಲ್ ರವಿ ರೈಟ್ ಹ್ಯಾಂಡ್ ಆಗಿದ್ದ ರವಿ ದರ್ಶನ್ ಜೊತೆ ಚೆನ್ನಾಗಿಯೇ ಇದ್ದ. ದರ್ಶನ್ ಬರ್ತ್ಡೇ ಸೇರಿದಂತೆ ಎಲ್ಲ ಫಂಕ್ಷನ್ಗಳಲ್ಲೂ ಕಾಣಿಸ್ಕೊಳ್ತಿದ್ದ. ಅಷ್ಟೇ ಅಲ್ಲದೆ ಮೈಸೂರಿನ ಫಾರಂ ಹೌಸ್ನಲ್ಲೂ ದರ್ಶನ್ ಜೊತೆಗೆ ಗುಂಡು ಪಾರ್ಟಿನೂ ಮಾಡ್ತಿದ್ದ. ಅಷ್ಟು ಚೆನ್ನಾಗಿತ್ತು ಈ ಇಬ್ಬರ ಕಾಂಟ್ಯಾಕ್ಟು. ಆದರೆ ಯಾವುದೋ ಕೇಸಲ್ಲಿ ಬೇಕರಿ ರಘು ಜೈಲಿನಲ್ಲಿ ಇದ್ದಾನೆ, ದರ್ಶನ್ ಕೂಡ ಜೈಲಿಗೆ ಹೋಗಿದ್ದಾನೆ. ಆದರೆ ಒಳಗೆ ಮಾತ್ರ ದರ್ಶನ್ ಬೇಕರಿ ರವಿಯನ್ನ ಬಿಟ್ಟು ನಾಗನ ಆಶ್ರಯ ಪಡೆದುಕೊಂಡಿದ್ದಾನೆ. ಅದಕ್ಕೆ ಈ ಫೋಟೋನೇ ಸಾಕ್ಷಿ. ಇದರಿಂದ ಹೊಟ್ಟೆ ಉರಿಗೆ ರಘು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳನ್ನ ಹೊಡಿಬೇಕು ಅಂತ ಇವರು ಕೂತು ಕಾಫಿ ಕುಡಿತಾ ಸಿಗರೆಟ್ ಸೇರ್ತಾ ಇರುವ ಫೋಟೋಗಳನ್ನ ತೆಗೆಸಿ ವೈರಲ್ ಮಾಡಿಸಿದ್ದಾನೆ ಅಂತ ಹೇಳಲಾಗ್ತಿದೆ. ಇನ್ನು ಈ ದರ್ಶನ್ ಹಾಗೂ ಬೇಕರಿ ರಘುವಿನ ನಡುವೆ ಕಾಂಟ್ಯಾಕ್ಟ್ ಹೇಗಿತ್ತು, ದರ್ಶನ್ಗೆ ಅದು ಹೇಗೆ ಮುಳುವಾಯಿತು ಅನ್ನೋದನ್ನ ನೋಡೋದಾದ್ರೆ, ಆತಿಥ್ಯವೇ ಕರಿಯನಿಗೆ ಕಂಟಕವಾಗಿದೆ. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರ ಆತಿಥ್ಯ ಸ್ವೀಕರಿಸಿದ್ದೆ ದರ್ಶನ್ಗೆ ಮುಳುವಾಯ್ತ. ಎರಡು ಗ್ಯಾಂಗ್ಗಳ ಆತಿಥ್ಯದ ವಾರ್ನಿಂದಾಗಿ ಈ ಫೋಟೋಗಳು ಹೊರಬಂದಿವೆ. ದರ್ಶನ್ಗೆ ಆತಿಥ್ಯ ನೀಡಲು ರೌಡಿ ನಾಗ ಗ್ಯಾಂಗ್ ಮತ್ತು ಬೇಕರಿ ರಘು ನಡುವೆ ಜಗಳ ಇತ್ತಂತೆ. ದರ್ಶನ್ ಜೈಲು ಪಾಲಾಗ್ತಾ ಇದ್ದಂತೆ ಎಲ್ಲ ವ್ಯವಸ್ಥೆಗಳನ್ನ ಬೇಕರಿ ರಘು ಮಾಡಿದ್ದ. ಊಟ ತಿಂಡಿ ಸಿಗರೆಟ್ ಸೇರಿದಂತೆ ಸಕಲ ವ್ಯವಸ್ಥೆಗಳನ್ನ ಬೇಕರಿ ರಘು ಮಾಡಿದಂತೆ. ಕಾರು ಚಾಲಕ ಲಕ್ಷ್ಮಣ್ನಿಂದ ದರ್ಶನ್ಗೆ ಬೇಕರಿ ರಘು ಪರಿಚಯವಾಗಿದ್ದ. ಈ ಪರಿಚಯದಿಂದಲೇ ದರ್ಶನ್ನ ಆತಿಥ್ಯವನ್ನ ಬೇಕರಿ ರಘು ನೋಡ್ಕೊಂಡಿದ್ದ. ಆದ್ರೆ ದರ್ಶನ್ ಜೈಲು ಸೇರಿ 10 ದಿನಗಳಾಗ್ತಾ ಇದ್ದಂತೆ ದರ್ಶನ್ಗೆ ವಿಲ್ಸನ್ ಗಾರ್ಡನ್ನಾಗ ಹತ್ತಿರವಾಗಿದ್ದ. ಬೇಕರಿ ರಘುನನ್ನ ಸೈಡ್ಲೈನ್ ಮಾಡಿ ದರ್ಶನ್ಗೆ ವಿಲ್ಸನ್ ಗಾರ್ಡನ್ನಾಗ ಹತ್ತಿರವಾಗಿದ್ದ. ದರ್ಶನ್ ಖುಷಿ ಪಡಿಸೋದಕ್ಕೆ ಕೇಳಿದ್ದಕ್ಕಿಂತ ಹೆಚ್ಚಿನ ವ್ಯವಸ್ಥೆಯನ್ನ ರೌಡಿ ನಾಗ ಮಾಡ್ತಿದ್ದ. ಊಟ ತಿಂಡಿ ಸಿಗರೇಟ್ ಬಿರಿಯಾನಿ ಎಲ್ಲ ವ್ಯವಸ್ಥೆಗಳನ್ನ ನಾಗ ಮಾಡಿಕೊಟ್ಟಿದ್ದ. ಆದ್ರಿಂದ ಇಬ್ಬರ ನಡುವಿನ ಕಿತ್ತಾಟಕ್ಕೆ ಜೈಲಿನಲ್ಲಿ ಆರೋಪಿ ದರ್ಶನ್ ಬೆತ್ತಲಾಗಿದ್ದಾರೆ. ವಿಡಿಯೋ ಕಾಲ್ನಲ್ಲಿ ಪೋಸ್ ಕೊಟ್ಟಿದ್ದ ಸತ್ಯನಿಗೆ ಶಾಕ್. ರಾತ್ರಿಯೆಲ್ಲ ಸ್ಟೇಷನ್ನಲ್ಲೇ ಖಾಕಿಯಿಂದ ಫುಲ್ ವರ್ಕ್. ಇನ್ನು ಫೋಟೋದು ಒಂದು ಕಡೆಯಾದ್ರೆ ದರ್ಶನ್ನ ವಿಡಿಯೋ ಕಾಲ್ ಕೂಡ ವೈರಲ್ ಆಗಿದೆ. ಅದರಲ್ಲಿ ಪೋಸ್ ಕೊಟ್ಟಿದ್ದ ರೌಡಿ ಶೀಟರ್ ಜಾನಿ ಮಗ ಸತ್ಯನಿಗೆ ಪೊಲೀಸರು ರಾತ್ರಿಯೆಲ್ಲ ವರ್ಕೌಟ್ ಮಾಡಿದ್ದಾರೆ. ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದ ಸತ್ಯ, ನೋಡ್ರೋ ಟಿ ಬಾಸ್ ಜೊತೆ ನಾನು ಮಾತನಾಡ್ತೀನಿ ಅಂತ ಪೋಸ್ ಕೊಡೋದಕ್ಕೆ
ಅದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡು ತನ್ನ ಕಲಾಸಿಪಾಳ್ಯದ ರಾಬ್ರಿ ಗುಂಪಿಗೆ ಕಳಿಸಿದಂತೆ ಅದನ್ನ ರೆಡ್ಡಿ ಎಂಬಾತ ಸ್ಟೇಟಸ್ಗೆ ಹಾಕೊಂಡಿದ್ದ. ಅದಕ್ಕೆ ಖಾಕಿ ಸತ್ಯನನ್ನ ಎತ್ತಾಕೊಂಡು ಬಂದು ರುಬ್ಬಿದ್ದಾರೆ. ಜೈಲಿನಲ್ಲಿ ಕೊಲೆ ಆರೋಪಿಗಳ ಬಿಂದಾಸ್ ಫೋಟೋಶೂಟ್. ಗೋವಾ ಟ್ರಿಪ್ ಮಾದರಿಯಲ್ಲಿ ಬಟ್ಟೆ ಧರಿಸಿ ಪೋಸ್. ಇನ್ನು ದರ್ಶನ್ನ ಫೋಟೋಗಳು ಪರಪ್ಪನ ಅಗ್ರಹಾರ ಜೈಲಿನ ಬಗ್ಗೆ ಒಂದು ಕಥೆಯನ್ನ ಹೇಳ್ತಾ ಇದ್ರೆ, ಈಗ ಮತ್ತೊಂದು ಫೋಟೋ ಮತ್ತೆ ಬೇರೆಯದ್ದೇ ಕತೆ ಹೇಳ್ತಿವೆ. ಇದನ್ನ ನೋಡಿದ್ರೆ ಇದು ಜೈಲೋ ಅಥವಾ ದುಡ್ಡಿದ್ದವರ ಮಾವನ ಮನೆಯೋ ಅನ್ನೋ ಪ್ರಶ್ನೆ ಮೂಡೋದು ನೂರಕ್ಕೆ ನೂರರಷ್ಟು ಸತ್ಯ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ ಇರುವ ನಾಗ ಮತ್ತವನ ಗ್ಯಾಂಗ್ ಸೆರೆಮನೆಯಲ್ಲೇ ಗೋವಾ ಟ್ರಿಪ್ ಮಾದರಿಯಲ್ಲಿ ಶಾರ್ಟ್ ಸ್ಲಿಪ್ಪರ್ಗಳನ್ನ ಹಾಕೊಂಡು ಫೋಟೋ ಶೂಟ್ ಮಾಡಿಸಿದ್ದಾರೆ. ಒಟ್ಟಿನಲ್ಲಿ ದರ್ಶನ್ಗೆ ರೌಡಿಗಳ ಸಂಘವೇ ಮುಳುವಾಯ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಇನ್ನು ಮನೆಯೂಟದ ಅರ್ಜಿ ಇದೇ ತಿಂಗಳ 29ಕ್ಕೆ ಇದ್ದು ಇಷ್ಟೆಲ್ಲ ದೌಲತ್ತನ್ನ ಕೋರ್ಟ್ ನೋಡಿದ್ರೆ ಮನೆಯೂಟ ನಿಜಕ್ಕೂ ಕೊಡತ್ತಾ ಅನ್ನೋದು ದೊಡ್ಡ ಪ್ರಶ್ನೆಯಾಗ್ತಿದೆ. ಕ್ರೈಮ್ ಬ್ಯೂರೋ, TV5 ಕನ್ನಡ.